ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವರ್ಷ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಓಕೆ ಗೈಸ್, ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಬೆನಿಫಿಟೆಡ್ ವಿಡಿಯೋ. ಅದೇನಪ್ಪ ಅಂತಂದ್ರೆ, ಒಂದು 5 ಹೋಮ್ ರೆಮಿಡೀಸ್ ಫಾರ್ ನಿಮ್ಮ ಡಾರ್ಕ್ ಲಿಪ್ ಇರ್ಬೋದು ಮತ್ತೆ ಡ್ರೈ ಲಿಪ್, ಚಾಪ್ಡ್ ಲಿಪ್ಸ್. ಇದಕ್ಕೆ ನಾನು ಇವತ್ತು ಒಂದು 5 ಸಿಂಪಲ್ ಹೋಮ್ ರೆಮಿಡೀಸ್ನ ಹೇಳ್ತಾ ಇದ್ದೀನಿ. ಯಾವ ರೀತಿ ನೀವು ಈ ಒಂದು ಡಾರ್ಕ್ನೆಸ್ ಅಂದರೆ ಕಪ್ಪಾಗಿರುವಂತಹ ತುಟಿನ ನೀವು ಮನೆಯಲ್ಲೇ ಹೋಮ್ ರೆಮಿಡಿನ ಯೂಸ್ ಮಾಡಿ ಸಿಂಪಲ್ ಆಗಿರುವಂತಹ 5 ರೆಮಿಡೀಸ್ನ ಯೂಸ್ ಮಾಡಿ ಕಮ್ಮಿ ಮಾಡ್ಕೋಬಹುದು. ಆ್ಯಂಡ್ ಯಾವ ಕಾಸಸ್ಗೆ ಆಗ್ತಾ ಹೋಗುತ್ತೆ ಆ್ಯಂಡ್ ಹೋಮ್ ರೆಮಿಡಿ ಏನು, ಅದನ್ನು ಯಾವ ರೀತಿ ನ್ಯಾಚುರಲ್ ಆಗಿ ನೀವು ಪಿಂಕ್ ಲಿಪ್ಸ್ನ ಪಡಿಬೋದು ಅನ್ನೋದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮರೀದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಸುಲಭವಾಗಿ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ಸುಲಭವಾಗಿ ವಿಡಿಯೋಸು ಅಲ್ಲೇ ನೋಡ್ತಾ ಹೋಗ್ಬೋದು, ಯಾವುದೇ ವಿಡಿಯೋಸ್ಗಳು ಕೂಡ ಮಿಸ್ ಆಗ್ತಾ ಹೋಗಲ್ಲ. ಓಕೆ ಗೈಸ್, ಬನ್ನಿ ವಿಡಿಯೋನ ಸ್ಟಾರ್ಟ್. ಓಕೆ ಗೈಸ್, ನಾವಿಲ್ಲಿ ಯಾಕೆ ಡಾರ್ಕ್ ಲಿಪ್ಸ್ನ ನೋಡ್ತಾ ಇದ್ದೀವಿ, ಚಾಪ್ಡ್ ಲಿಪ್ಸ್ ಇರ್ಬೋದು, ಡ್ರೈ ಲಿಪ್ಸ್ನ ನೋಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕಾರಣಗಳೇನು ಅನ್ನೋದನ್ನು ಫಸ್ಟ್ ತಿಳ್ಕೊಂಬಿಡೋಣ. ಮೊದಲನೇದಾಗಿ, ನಿಮಗೆ ಈ ಡಾರ್ಕ್ ಲಿಪ್ಸ್ ಯಾಕಾಗುತ್ತೆ ಅಂತಂದರೆ, ಮೊದಲನೇದು ಜೆನೆಟಿಕ್ಸ್ ಪ್ರಾಬ್ಲಮ್ಸಿಂದ ನಿಮ್ಗೆ ಆಗ್ಬೋದು. ನೀವು ನೋಡ್ಬೋದು ನಿಮ್ಮ ಪೇರೆಂಟ್ಸಲ್ಲಿ ಡಾರ್ಕ್ನೆಸ್ ಇದ್ದಿದ್ರೆ ಅದರಿಂದ ನಿಮಗೆ ಏನಾಗ್ತಾ ಹೋಗುತ್ತೆ, ಇದು ಸಾಮಾನ್ಯವಾಗಿ ಡಾರ್ಕ್ ಲಿಪ್ಸ್ ಬರ್ತಾ ಹೋಗ್ಬೋದು. ಸೊ ಎರಡನೇದು, ಆಲ್ಕೋಹಾಲ್, ಸ್ಮೋಕಿಂಗ್, ಸಿಗರೇಟ್ ಕನ್ಸ್ಯೂಮ್ ಮಾಡೋರಿದ್ರೆ ಮಾಡ್ತಾ ಇದ್ರೆ ಇದರಿಂದಲೂ ಕೂಡ ನಿಮಗೆ ಡಾರ್ಕ್ ಲಿಪ್ಸ್ ಬರ್ತಾ ಹೋಗುತ್ತೆ. ಜೊತೆಗೆ ಓವರ್ ಎಕ್ಸ್ಪೋಜರ್ ಟು ಸನ್, ತುಂಬ ಸನ್ಗೆ ಎಕ್ಸ್ಪೋಸ್ ಆದಾಗ ನಿಮ್ಮ ಲಿಪ್ಸು, ಅದು ಸಾಮಾನ್ಯವಾಗಿ ನಾವು ಹೊರಗಡೆ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಯೂಶಲಿ ಡಾರ್ಕ್ನೆಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಆಗ್ಬೋದು. ಆ್ಯಂಡ್ ಹೆಚ್ಚಾಗಿ ನೀವು ಏನು ಕಾಫಿನ ಕುಡಿಯೋದಿರ್ಬೋದು, ಇದರಿಂದಲೂ ಕೂಡ ನಿಮಗೆ ಡಾರ್ಕ್ನೆಸ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ಇನ್ನೊಂದು ಏನಂತಂದರೆ, ಜಾಸ್ತಿ ಬಿಸಿ ಐಟಮ್ಸ್ನ ನೀವು ಡೈರೆಕ್ಟಾಗಿ ಬಿಸಿಯಾಗಿರುವಂತಹ ಆಹಾರ ಇರ್ಬೋದು, ಜೊತೆಗೆ ಕಾಫಿ ಟೀ ಇರ್ಬೋದು, ಅದನ್ನು ಕುಡಿಯೋದ್ರಿಂದಲೂ ಕೂಡ ನಿಮಗೆ ಡಾರ್ಕ್ನೆಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಲ್ಯಾಕ್ ಆಫ್ ಹೈಡ್ರೇಷನ್, ನಾನು ಆವಾಗಲೇ ಏನು ಹೇಳಿದೆ, ನಾನು ತುಂಬ ಸಲ ಹೇಳಿರ್ತೀನಿ, ಹೈಡ್ರೇಷನ್ ನಮ್ಮ ಬಾಡಿಗೆ ಹೆಂಗೆ ಇಂಪಾರ್ಟೆಂಟೋ ಅದೇ ರೀತಿ ನಮ್ಮ ಲಿಪ್ಸ್ಗಳಿಗೂ ಮಾಡ್ತಾ ಹೋಗಬೇಕು. ಜೊತೆಗೆ ಆ್ಯಸ್ ವೆಲ್ ಆ್ಯಸ್ ಬಾಡಿ, ಅಂದರೆ ನೀವು ವಾಟರ್ ಕನ್ಸಂಪ್ಷನ್ನ ಮಾಡೋದಿರ್ಬೋದು. ಆ್ಯಂಡ್ ಆಲ್ಸೋ ಯಾವಾಗಲೂ ಹೋಮ್ ರೆಮಿಡೀಸ್ ಕೆಲವೊಂದನ್ನು ಯೂಸ್ ಮಾಡ್ತಾ ಇರಬೇಕು ನಿಮ್ಮ ಲಿಪ್ಪಿಗೆ. ಸೊ ನೀವು ಪ್ರಾಪರಾಗಿ ಹೈಡ್ರೇಷನ್ನ ಮೇಂಟೈನ್ ಮಾಡಿದಾಗ ನಿಮ್ಮ ಡಾರ್ಕ್ ಲಿಪ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇಷ್ಟೆಲ್ಲ ಕಾರಣಗಳಿಗೆ ನಿಮಗೆ ಡಾರ್ಕ್ನೆಸ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ನೀವು ಇದನ್ನು ಅವಾಯ್ಡ್ ಮಾಡ್ಬೋದು ನ್ಯಾಚುರಲ್ಲಾಗಿ, ಆ್ಯಂಡ್ ಯಾವ ರೀತಿ ಹೋಮ್ ರೆಮಿಡಿನ ಯೂಸ್ ಮಾಡಿ ಇದನ್ನು ಕಮ್ಮಿ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಸೊ 5 ಹೋಮ್ ರೆಮಿಡಿನ, ಸಿಂಪಲ್ ಆಗಿರುವಂತಹ 5 ಟಿಪ್ಸ್ ಆ್ಯಂಡ್ ಸ್ಟೆಪ್ಸ್ನ ಯೂಸ್ ಮಾಡ್ತಾ ನೀವು ಮನೇಲೇ ಈ ಡಾರ್ಕನ್ನು ಲಿಪ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಯಾವುದದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಬನ್ನಿ. ಓಕೆ ಗೈಸ್, ನಂಬರ್ 1 ಏನಂತಂದರೆ ಐಸ್ ಕ್ಯೂಬ್ ಮಸಾಜ್. ಈ ಐಸ್ ಕ್ಯೂಬ್ ಮಸಾಜ್ನ ನಾವು ಯಾವ ರೀತಿ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ನಿಮ್ಮ ಬಾಡಿಗೆ ಹೈಡ್ರೇಷನ್ನ ಮಾಡೋಕ್ಕೋಸ್ಕರ ನೀರನ್ನು ಹೆಚ್ಚಾಗಿ ಕುಡಿತಾ ಹೋಗ್ತೀರಾ. ದಿಸಕ್ಕೆ ಒಂದು 3 ಲೀಟರಷ್ಟು ನೀವು ನೀರನ್ನು ಕನ್ಸ್ಯೂಮ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅದೇ ರೀತಿ ನೀವು ನಿಮ್ಮ ಬಾಡಿಗೆ, ಸ್ಕಿನ್ಗೆ, ಹೇರ್ ನ್ಯಾಚುರಲ್ಗೆ ನೀವು ಯಾವ ರೀತಿ ನೀರನ್ನು ಕುಡಿತಾ ಹೋಗ್ತಿರೋ, ಸೊ ಅದೇ ರೀತಿ ನಿಮ್ಮ ಲಿಪ್ನ ನ್ಯಾಚುರಲ್ಲಾಗಿ ಮಾಯಿಶ್ಚರೈಸ್ ಮಾಡಬೇಕು ಅಂತಂದರೆ, ನೀವು ಒಂದು ಬಟ್ಟೆಯಲ್ಲಿ, ಒಂದು ಕಾಟನ್ ಬಟ್ಟೆನ ತೊಗೊಂಡು ಅದಕ್ಕೆ ಐಸ್ ಕ್ಯೂಬ್ನ ಇಟ್ಟು ನೀವು ಮಸಾಜ್ ಮಾಡ್ತಾ ಹೋಗಬೇಕು. ಇದರಿಂದ ವಿಚ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಡಿಸ್ಕಲರೇಷನ್ ಆಫ್ ಯುವರ್ ಲಿಪ್. ನಿಮ್ಮ ಲಿಪ್ ಏನು ಡಿಸ್ಕಲರೇಷನ್ ಆಗಿರ್ಬೋದು, ಡ್ರೈನೆಸ್ ಆಗಿರ್ಬೋದು, ಚಾಪ್ಡ್ ಆಗಿರ್ಬೋದು, ಸೊ ಅದರಿಂದ ಅದು ಒಂದು ಮಾಯಿಶ್ಚರೈಸರ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ಸೊ ದಿಸಕ್ಕೆ ನೀವು 1 ಕ್ಯೂಬ್ ಐಸ್ ಕ್ಯೂಬ್ನ ತೊಗೊಂಡು ಮಸಾಜ್ ಮಾಡ್ತಾ ಹೋಗಬೇಕು. ಇದರಿಂದ ನಿಮ್ಮ ಲಿಪ್ ಏನಿದೆ ಅದು ಒಡೆದಿರುತ್ತಲ್ಲ, ಅದು ನ್ಯಾಚುರಲ್ ಆಗಿ ಮಾಯಿಶ್ಚರೈಸ್ ಆಗಿ ಪ್ಲಂಪಿಂಗ್ ಅಪ್ ಯುವರ್ ಲಿಪ್ಸ್ ಅಂತಂದರೆ ಅದು ಸಾಫ್ಟನ್ ಮಾಡ್ತಾ ಹೋಗುತ್ತೆ ನಿಮ್ಮ ಲಿಪ್ ಏರಿಯಾನ. ಸೊ ಈ ಒಂದು ಮೊದಲನೇ ಒಂದು ಟಿಪ್ಸ್ ಏನು ಹೇಳಿದೆ, ಇದನ್ನು ನೀವು ಡೈಲಿ ಫಾಲೋ ಮಾಡ್ತಾ ಬನ್ನಿ. ಓಕೆ ಗೈಸ್, ಸೆಕೆಂಡ್ ಒನ್ ಬಂದು ಹನಿ ಮತ್ತು ಶುಗರ್ ಸ್ಕ್ರಬ್ನ ಮಾಡ್ತಾ ಹೋಗೋದು. ಈ ಹನಿ ಮತ್ತು ಶುಗರ್ ಸ್ಕ್ರಬ್ನ ನಾವು ವೀಕಿಗೆ 1 ಟೈಮ್ ಮಾಡಿದ್ರೆ ಸಾಕಾಗುತ್ತೆ, ಪ್ರತಿನಿತ್ಯ ಮಾಡುವಂತಹ ಅವಶ್ಯಕತೆ ಇಲ್ಲ. ಜಾಸ್ತಿ ನೀವು ಮಾಡಿದಾಗ ಅದರಿಂದ ಡ್ಯಾಮೇಜಸ್ ಆಗುವಂಥ ಕಾರಣಗಳಿರ್ತಾ ಹೋಗುತ್ತೆ. ಇಲ್ಲಿ ಹನಿ ಮತ್ತು ಶುಗರ್ ಸ್ಕ್ರಬ್ ಒಂದು ವಂಡರ್ಫುಲ್ ರೆಮಿಡಿ ಆಗಿದೆ. ಯಾಕೆ ಇಲ್ಲಿ ಮೊದಲನೇದಾಗಿ ಈ ಡಾರ್ಕ್ನೆಸ್ನ ಪಡಿತಾ ಹೋಗ್ತೀವಿ ಅಂತಂದರೆ, ಅಕ್ಯುಮುಲೇಷನ್ ಆಫ್ ಡೆಡ್ ಸ್ಕಿನ್ ಸೆಲ್ಸು ನಿಮ್ಮ ಲಿಪ್ಪಲ್ಲಿ ಬಂದಾಗ, ಅಂದರೆ ಅಕ್ಯುಮುಲೇಷನ್ ಆಫ್ ಡೆಡ್ ಸ್ಕಿನ್ ಸೆಲ್ಸು ಜಾಸ್ತಿ ಆದಾಗ
ಮತ್ತೆ ಮೆಲಾನಿನ್ ಪ್ರೊಡಕ್ಷನ್ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ಯೂಶಲಿ ನಿಮಗೆ ಡಾರ್ಕ್ನೆಸ್ ನೋಡ್ತಾ ಹೋಗ್ತೀವಿ. ಫೇಸ್ ಇರ್ಬೋದು, ಲಿಪ್ ಇರ್ಬೋದು, ಈ ರೀತಿ ನಿಮಗೆ ಡಾರ್ಕ್ನೆಸ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಮೆಲಾನಿನ್ ಪ್ರೊಡಕ್ಷನ್ ಮತ್ತು ಈ ಡೆಡ್ ಸ್ಕಿನ್ ಸೆಲ್ಸ್ನ ನೀವು ಕಮ್ಮಿ ಮಾಡಬೇಕು ಅಂತಂದರೆ ನೀವು ಎಕ್ಸ್ಪೋಲಿಯೇಷನ್ನ ಮಾಡ್ತಾ ಹೋಗಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ, ಒನ್ ಸ್ಪೂನ್ ಆಫ್ ಹನಿ ಮತ್ತು ಒನ್ ಸ್ಪೂನ್ ಆಫ್ ಶುಗರ್ನ ತೊಗೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಮಾಡ್ತಾ ಹೋಗಬೇಕು ಅಂತಂದರೆ ನಿಮ್ಮ ಲಿಪ್ಪಿಗೆ ಮಸಾಜ್ ಮಾಡ್ತಾ ಹೋಗಬೇಕು. ಈ ರೀತಿ ನೀವು ವೀಕಿಗೆ ಒಂದ್ಸಲ ಮಾಡ್ತಾ ಹೋಗಬೇಕು. ಇಲ್ಲಿ ಹನಿ ಮತ್ತು ಶುಗರ್ನೇ ನಾನು ಯಾಕೆ ತೊಗೊಂಡಿದ್ದೀನಿ ಪರ್ಟಿಕ್ಯುಲರ್ ಆಗಿ ಅಂತಂದರೆ, ಹನೀಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಸೆಪ್ಟಿಕ್ ಪ್ರಾಪರ್ಟೀಸ್ ಇದ್ದು, ಇದು ನಿಮ್ಮ ಏನು ಡೆಡ್ ಸ್ಕಿನ್ ಸೆಲ್ಸ್ನ ತೆಗೆಯೋಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ಮಾಯಿಶ್ಚರೈಸಿಂಗ್ ಕಂಟೆಂಟ್ನ ಇದು ತುಂಬ ಹೆಚ್ಚಾಗಿ ಹೊಂದಿದೆ. ಆ್ಯಂಡ್ ಅದು ನ್ಯಾಚುರಲ್ಲಾಗಿ ನಿಮ್ಮ ಲಿಪ್ಪಿಗೆ ಒಂದು ಆಯಿಲ್ನೆಸ್ನ ಕೊಡ್ತಾ ಹೋಗುತ್ತೆ. ಸೊ ಇಟ್ ರೆಡ್ಯೂಸ್ ದಿ ಡ್ರೈನೆಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಈ ಶುಗರಲ್ಲಿ ಏನಂತಂದರೆ, ಇದು ಒಂದು ಎಕ್ಸ್ಪೋಲಿಯೇಟಿಂಗ್ ಪ್ರಾಪರ್ಟಿ ಇದ್ದು, ಇದರಲ್ಲಿ ಗ್ಲೈಕಾಲಿಕ್ ಆ್ಯಸಿಡ್ ಆ್ಯಂಡ್ AHA ಆ್ಯಸಿಡ್ಸ್ ಇದ್ದು, ಇದು ನಿಮ್ಮ ಲಿಪ್ನ ನ್ಯಾಚುರಲ್ಲಾಗಿ ಸಾಫ್ಟನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದು ನಿಮ್ಮ ಡ್ರೈ ಏನು ಲಿಪ್ಸ್ ಇದೆ ಅದನ್ನು, ಸಿಪ್ಪೆ ಏನು ಸುಲಿತಾ ಇರೋ ಥರ ಆಗ್ತಾ ಇರುತ್ತೆ, ಅದನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಈ ಶುಗರ್ ಸ್ಕ್ರಬ್ನ ಮಾಡೋದ್ರಿಂದ ನಿಮ್ಮ ಒಂದು ಬಾಡಿ ಇರ್ಬೋದು, ಫೇಸ್ ಇರ್ಬೋದು, ಲಿಪ್ ಇರ್ಬೋದು, ಅದು ಬ್ಲಡ್ ಫ್ಲೋ ಆಗೋ ರೀತಿ ಮಾಡ್ತಾ ಹೋಗುತ್ತೆ. ಸೊ ಯಾವುದೇ ರೀತಿಯ ಒಂದು ನಿಮ್ಮ ಬಾಡೀಲಿ ಬ್ಲಡ್ ಫ್ಲೋ ಚೆನ್ನಾಗಿ ಆದಾಗ ನಿಮಗೇನಾಗುತ್ತೆ ಅಂದರೆ, ನ್ಯಾಚುರಲ್ಲಾಗಿ ಅದು ಶೈನಿಂಗ್ ಆಗ್ತಾ ಹೋಗುತ್ತೆ. ಸೊ ಡಾರ್ಕ್ನೆಸ್ಸು ಅದು ತಾನಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಥರ್ಡ್ ರೆಮಿಡಿ ಬಂದು ಟರ್ಮರಿಕ್ ಪೇಸ್ಟ್. ಇಲ್ಲಿ ಟರ್ಮರಿಕ್ಕು ಅಬಂಡೆನ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ನ ಇದು ಹೊಂದಿರೋದ್ರಿಂದ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೆಚ್ಚಾಗಿದ್ದು, ಇದು ನಿಮ್ಮ ಲಿಪ್ಸ್ನ ಏನು ಮಾಡ್ತಾ ಹೋಗುತ್ತೆ ಅಂದರೆ ಲೈಟನ್ ಮಾಡ್ತಾ ಹೋಗುತ್ತೆ. ಅಂದರೆ ಯಾರಿಗೆಲ್ಲ ತುಂಬ ಡಾರ್ಕ್ನೆಸ್ ಇದೆ, ಸೊ ಇದು ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಾವಿದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಬರ್ತಿದ್ದೀವಿ. ನೀವಿಲ್ಲಿ ಏನು ಮಾಡಬೇಕಂದ್ರೆ, ಮೊದಲಿಗೆ ಒನ್ ಸ್ಪೂನ್ ಆಫ್ ಟರ್ಮರಿಕ್ನ ತೊಗೊಂಡು ಒನ್ ಸ್ಪೂನ್ ಆಫ್ ಮಿಲ್ಕ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅದನ್ನು ಅಪ್ಲೈ ಮಾಡ್ತಾ ಬರಬೇಕು. ಈಗೇನ್ ಈ ರೆಮಿಡಿನೂ ಕೂಡ ನೀವು ಪ್ರತಿನಿತ್ಯ ಯೂಸ್ ಮಾಡ್ತಾ ಬರ್ಬೋದು, ಯಾವುದೇ ರೀತಿಯ ತೊಂದರೆಗಳಿಲ್ಲ ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ನೀವು ಈ ಒಂದು ಮಿಲ್ಕ್ ಮತ್ತು ಟರ್ಮರಿಕ್ ಪೇಸ್ಟ್ನ ರೆಫ್ರಿಜರೇಟರಲ್ಲಿ ಇಟ್ಟು ಕೂಡ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾವು ಮಿಲ್ಕ್ನ ಯಾಕೆ ಬಳಸಿದ್ದೀನಿ ಅಂತಂದರೆ, ಇದರಲ್ಲಿ ಹೆಚ್ಚಾಗಿ ಲ್ಯಾಕ್ಟಿಕ್ ಆ್ಯಸಿಡ್ ಇದ್ದು, ಇದು ನ್ಯಾಚುರಲ್ಲಾಗಿ ಮಾಯಿಶ್ಚರೈಸ್ ಮಾಡ್ತಾ ಹೋಗುತ್ತೆ ನಿಮ್ಮ ಲಿಪ್ನ. ಆ್ಯಂಡ್ ಇದು ಸನ್ ಡ್ಯಾಮೇಜಸ್ನ ಕಮ್ಮಿ ಮಾಡೋಕ್ಕೆ ಈ ಮಿಲ್ಕ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ನ್ಯಾಚುರಲ್ ಆಗಿ ಹೈಡ್ರೇಷನ್ನ ಕೊಡ್ತಾ ಹೋಗುತ್ತೆ ನಿಮ್ಮ ಲಿಪ್ಪಿಗೆ. ಆ್ಯಂಡ್ ನಾವಿಲ್ಲಿ ಟರ್ಮರಿಕ್ನ ಯಾಕೆ ತುಂಬ ಯೂಸ್ ಮಾಡ್ತೀವಿ ಅಂದರೆ, ಎಗೇನ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಇನ್ಫ್ಲಮೇಷನ್ ಪ್ರಾಪರ್ಟಿ ಇದ್ದು, ನಿಮ್ಮ ಲಿಪ್ ಏನಿದೆ ಅದು ನ್ಯಾಚುರಲ್ ಆಗಿ ರೇಡಿಯನ್ಸ್ ಆಗುತ್ತೆ, ಮತ್ತು ಇದು ಹೀಲಿಂಗ್ ಪ್ರಾಪರ್ಟಿನ ಹೊಂದಿದೆ. ಇದು ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸು ಏನು ಡಾರ್ಕ್ ಆಗಿರುತ್ತೆ, ಡಲ್ನೆಸ್ ಆಗಿರುತ್ತೆ, ಅದು ಲೈಟನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಟರ್ಮರಿಕ್ಕು ಕೊಲಾಜಿನ್ ಪ್ರೊಡಕ್ಷನ್ನ ಬೂಸ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಮೆಲಾನಿನ್ ಪ್ರೊಡಕ್ಷನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಈ ರೆಮಿಡಿನ ನೀವು ಮರಿದೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಫೋರ್ತ್ ಒನ್ ಬಂದು ಲೆಮನ್. ಇಲ್ಲಿ ಏನಂದರೆ, ನೀವು ಲೆಮನ್ನ ಯಾವ ರೀತಿ ಯೂಸ್ ಮಾಡಬೇಕು ಆ್ಯಂಡ್ ಯಾಕೆ ಇಲ್ಲಿ ನಾವು ಯೂಸ್ ಮಾಡ್ತಾ ಹೋಗಬೇಕು ನಮ್ಮ ಲಿಪ್ಪಿಗೆ ಅಂದರೆ, ಲೆಮನ್ನಲ್ಲಿ ನ್ಯಾಚುರಲ್ಲಾಗಿ ಸಿಟ್ರಿಕ್ ಆ್ಯಸಿಡ್ ಇದ್ದು, ವಿಟಮಿನ್ ಸಿ ಇದ್ದು, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದ್ದು, ಇದು ನ್ಯಾಚುರಲ್ಲಾಗಿ ನಿಮ್ಮ ಲಿಪ್ನ ಏನು ಮಾಡ್ತಾ ಹೋಗುತ್ತೆ ಅಂದರೆ ಲೈಟನ್ ಮಾಡ್ತಾ ಹೋಗುತ್ತೆ, ಡಾರ್ಕ್ನೆಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಬ್ಲೀಚಿಂಗ್ ಪ್ರಾಪರ್ಟಿ, ಇದರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರ್ತಾ ಹೋಗುತ್ತೆ. ಸೊ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಬೂಸ್ಟ್ ಮಾಡ್ತಾ ಹೋಗುತ್ತೆ ಕೊಲಾಜಿನ್ ಪ್ರೊಡಕ್ಷನ್ನ. ಅದರಿಂದ ನಿಮಗೆ ಏನಾಗ್ತಾ ಹೋಗುತ್ತೆ ಅಂದರೆ ಒದ್ದಿರೋ ಲಿಪ್ಪು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎಲ್ಲೆಲ್ಲೆಲ್ಲ ಡಾರ್ಕ್ನೆಸ್ ಇದೆ ಅದು ಕಮ್ಮಿ ಆಗುತ್ತೆ. ನೀವು ಸಮಟೈಮ್ ನೋಡ್ಬೋದು, ನೀವು ಈ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋದ್ರಿಂದ, ಜೊತೆಗೆ ಯಾವುದಾದ್ರೂ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ಅಲರ್ಜಿಟಿಕ್ ಸಮಸ್ಯೆ ಇದ್ದರೆ ಅದು ಕೂಡ ಈ ಒಂದು ಲಿಪ್ ನೀವು ಲೆಮನ್ನ ಯೂಸ್ ಮಾಡೋದ್ರಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು ಯಾವ ರೀತಿ ಅದನ್ನು ಯೂಸ್ ಮಾಡ್ತಾ ಹೋಗಬೇಕಂತಂದರೆ, ಪ್ರತಿನಿತ್ಯ 2-3 ಡ್ರಾಪ್ಸ್ ಆಫ್ ಲೆಮನ್ನ ನೀವು ತೊಗೊಂಡು ಜಸ್ಟ್ ಈ ರೀತಿ ಅಪ್ಲೈ ಮಾಡಿ ಅದಾದ ನಂತರ ನೀವು ಮಲಗ್ತಾ ಹೋಗಬೇಕು. ಬೆಳಗ್ಗೆ ಎದ್ದು ನೀವೇನು ಮಾಡಬೇಕಂತಂದರೆ, ಕೋಲ್ಡ್ ವಾಟರಲ್ಲಿ ನೀವು ನಿಮ್ಮ ಲಿಪ್ಸ್ನ ವಾಶ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ ಗೈಸ್, ಆ್ಯಂಡ್ ಫಿಫ್ತ್ ಒನ್ ಬಂದು ಏನಂತಂದರೆ, ಆಲ್ಮಂಡ್ ಆಯಿಲ್ ಮಸಾಜ್ನ ಮಾಡ್ತಾ ಹೋಗೋದು.
ಇಲ್ಲಿ ಆಲ್ಮಂಡ್ ಆಯಿಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು, ಇದರಲ್ಲಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ವಿಟಮಿನ್ ಸಿ ಇರುತ್ತೆ, ವಿಟಮಿನ್ ಬಿ ಇರುತ್ತೆ, ವಿಟಮಿನ್ ಎ ಇದ್ದು ಇದು ನಿಮ್ಮ ಒಂದು ಲಿಪ್ಪಿಗೆ ನ್ಯಾಚುರಲ್ ಆಗಿ ಬ್ರೈಟನ್ನ ಕೊಡ್ತಾ ಹೋಗುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿ ಡಾರ್ಕ್ನೆಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ ಅಂದರೆ ನಿಮಗೆ ಒಂದು ಮಸಾಜ್ ರೀತಿ ಸಿಗ್ತಾ ಹೋಗುತ್ತೆ ನಿಮ್ಮ ಲಿಪ್ಪಿಗೆ. ನೀವು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾ ಬರಬೇಕು ಅಂತಂದರೆ, ಪ್ರತಿನಿತ್ಯ ಒಂದು 2 ಡ್ರಾಪ್ಸ್ ಆಫ್ ಆಲ್ಮಂಡ್ ಆಯಿಲ್ನ ತೊಗೊಂಡು ಮಸಾಜ್ ಮಾಡಬೇಕು. 1-2 ಸೆಕೆಂಡ್ಸ್ ನೀವು ಚೆನ್ನಾಗಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ನೀವು ಅದನ್ನು ಏನು ಮಾಡಬೇಕಂದ್ರೆ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ತಾ ಹೋಗಬೇಕು. ಸೊ ವಾರ್ಮ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ಆ ಚಾಪ್ಡ್ ಲಿಪ್ಸ್ ಏನಿದೆ ಅದು ಸಾಫ್ಟನ್ ಆಗಿರುತ್ತೆ ಆಲ್ರೆಡಿ. ಸೊ ಅದು ಸ್ಮೂತಾಗಿ ಬರ್ತಾ ಹೋಗುತ್ತೆ. ನೀವು ಯಾವುದೇ ಒಂದು ಆಯಿಲ್ನ ನೀವು ಅಪ್ಲೈ ಮಾಡಿದ್ರು, ಕೋಕೋನಟ್ ಆಯಿಲ್ ಇರ್ಬೋದು, ಆಲ್ಮಂಡ್ ಆಯಿಲ್ ಇರ್ಬೋದು, ನೀವು ಬೆಳಗ್ಗೆ ಎದ್ದು ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಅದನ್ನು ವಾಶ್ ಮಾಡಿದಾಗ, ವೈಪ್ ಮಾಡಿದಾಗ ನಿಮಗೆ ಏನು ಡಾರ್ಕ್ನೆಸ್ ಇದೆ ಜೊತೆಗೆ ಚಾಪ್ಡ್ ಲಿಪ್ಸ್ ಇದೆ ಅದು ಸಾಫ್ಟಾಗಿ ಬರ್ತಾ ಹೋಗುತ್ತೆ, ಯಾವುದೇ ರೀತಿಯ ಆಮ್ ಆಗ್ತಾ ಹೋಗಲ್ಲ. ಸೊ ಇದು ನನ್ನ 5th ರೆಮಿಡಿ. ಸೊ ಈ 5 ಟಿಪ್ಸ್ನ ನೀವು ಪ್ರತಿನಿತ್ಯ ಯೂಸ್ ಮಾಡ್ತಾ ಬರಬೇಕು. ಸೊ ಒಂದನ್ನು ಒಂದೊಂದು ದಿವಸ ನೀವು ಮೇಂಟೈನ್ ಮಾಡ್ತಾ ಬರಬೇಕು. ಅವಾಗ ಏನಾಗ್ತಾ ಹೋಗುತ್ತೆ ಅಂದರೆ ನ್ಯಾಚುರಲ್ ಆಗಿ ನಿಮ್ಮ ಲಿಪ್ ಡಾರ್ಕ್ನೆಸ್ ಕಮ್ಮಿ ಆಗುತ್ತೆ. ಸೊ ಮೆಲಾನಿನ್ ಪ್ರೊಡಕ್ಷನ್ನ ಇದು ತಡಿತಾ ಹೋಗುತ್ತೆ. ಈ ಒಂದು 5 ಟಿಪ್ಸ್ ಹ್ಯಾಬಿಟ್ಸ್ನ ನೀವು ಫಾಲೋ ಮಾಡ್ತಾ ಬನ್ನಿ ನಿಮ್ಮ ರುಟೀನಲ್ಲಿ. ಆದಷ್ಟು ನ್ಯಾಚುರಲ್ ಆಗಿ ಹೈಡ್ರೇಷನ್ ಮಾಡ್ತಾ ಬನ್ನಿ, ಮಾಯಿಶ್ಚರೈಸ್ ಮಾಡ್ತಾ ಬನ್ನಿ, ಆದಷ್ಟು ಕೆಮಿಕಲ್ ಫ್ರೀ ಇರುವಂತಹ ಪ್ರಾಡಕ್ಟ್ಸ್ನ ನೀವು ಕಮ್ಮಿ ಮಾಡ್ತಾ ಹೋಗಬೇಕು. ಲಿಪ್ಸ್ಟಿಕ್ ಇರ್ಬೋದು, ಲಿಪ್ ಬಾಮ್ ಇರ್ಬೋದು, ಎನಿಥಿಂಗ್, ಲಿಪ್ ಗ್ಲಾಸ್ ಇರ್ಬೋದು, ನೀವೇನು ಲಿಪ್ಪಿಗೆ ಯೂಸ್ ಮಾಡ್ತಿರೋ ಅದು ಆದಷ್ಟು ಹೇಡ್ ಇರುವಂತಹ ಲಿಪ್ಸ್ಟಿಕ್ಸ್ ಇರ್ಬೋದು, ಈ ರೀತಿ ನೀವು ಯೂಸ್ ಮಾಡ್ತಾ ಬನ್ನಿ. ಒಂದು ಒಳ್ಳೆ ಮಾಯಿಶ್ಚರೈಸರ್ ಇರುವಂತಹ ಲಿಪ್ ಬಾಮ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಓಕೆ ಗೈಸ್, ಐ ಹೋಪ್ ನಿಮಗೆ ಈ 5 ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಮರೀದೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಾನು ಈ ರೀತಿ ಹೊಸ ಹೊಸ ವಿಡಿಯೋಸ್ನ ಮಾಡ್ತಾ ಹೋಗ್ಬೋದು. ಸೊ ನನಗೂ ಗೊತ್ತಾಗುತ್ತೆ ನೀವು ಈ ಟಿಪ್ಸ್ನ ಯೂಸ್ ಮಾಡಿದ್ದೀರಾ ಅಂತ, ಆ್ಯಂಡ್ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ. ಸೊ ಮರೀದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್.